ತುಂಬ ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ ಹೇಳ್ತಾ ಇದ್ದೀವಿ. ಚನ್ನಗಿರಿಯಲ್ಲಿ ವಡ್ನಾಡರಾಜ್ ಅಣ್ಣ ಸಿಟ್ಟು ಗೆದ್ದಿದ್ದಾರೆ, ಅಣ್ಣನ ಮಕ್ಕಳಿಗೆ ಟಿಕೆಟ್ ಕೇಳಿದ್ರು ಅವರು. ಅಲ್ಲಿ ಈ ಸಲ ಮಾಡಾಳ್ ವಿರೂಪಾಕ್ಷಪ್ಪ ಅರೆಸ್ಟ್ ಆಗಿ ಜೈಲಿಗೆ ಹೋದ ಮೇಲೆ ಕಾಂಗ್ರೆಸ್ಗೊಂದು ಹುರುಪು ಬಂದಿತ್ತು, ಅವ್ರಿಗೂ ಮಿಸ್ ಆಗಿದೆ ಟಿಕೆಟು. ಅಶೋಕ್ ಅಥವಾ ಜಗದೀಶ್ ಅಣ್ಣನ ಮಕ್ಕಳಿಗೆ ಟಿಕೆಟ್ ಕೇಳಿದ್ರು. ಗಂಗಾವತಿಯಲ್ಲಿ ಅಸಮಾಧಾನ ಇದೆ. ಶ್ರೀನಾಥ್ ಅಂತ ಎಚ್ ಜಿ ರಾಮುಲು ಇದ್ರಲ್ಲ, ನಾಲ್ಕು ಸಲ ಎಂ ಪಿ, ಒಂದು ಸಲ ಎಮ್ ಎಲ್ ಎ ಅವರು, ಅವರ ಮಗ ಶ್ರೀನಾಥ್ ಟಿಕೆಟ್ ಕೇಳಿದ್ರು, ಅವ್ರಿಗೂ ಟಿಕೆಟ್ ಸಿಕ್ಕಿಲ್ಲ, ಅವರು ಅಸಮಾಧಾನ. ಅವ್ರದ್ದು ಕಡೂರು ವೈ ಎಸ್ ವಿ ದತ್ತ, ದೇವೇಗೌಡರ ಮಾನಸ ಪುತ್ರ ಅಂತಲೇ ಕರೀತಾ ಇದ್ರು ಜೆ ಡಿ ಎಸ್ನಲ್ಲಿ ಅವರಿಗೆ, ಅವರು ಕಾಂಗ್ರೆಸ್ಸಿಗೆ ಬಂದಿದ್ದರು, ಟಿಕೆಟ್ ಮಿಸ್ ಆಗಿದೆ. ಬೆಂಬಲಿಗರೆಲ್ಲ ಪಕ್ಷೇತರರಾಗಿ ನೀವು ಸ್ಪರ್ಧೆ ಮಾಡಬೇಕು ಅಂತಿದ್ದಾರೆ, ಚರ್ಚೆ ಮಾಡೋಣ ಅಂತ ಭಾನುವಾರ 11 ಗಂಟೆಗೆ ಬೆಂಬಲಿಗರದೊಂದು ಸಭೆ ಕರೆದಿದ್ದಾರೆ. ಅವರು ಆ ಒಂದು ಪತ್ರ ಬರೆದಿದ್ದಾರೆ, ಪತ್ರದಲ್ಲಿ ಹೇಳ್ತಾರೆ, ಹಣ ಜಾತಿ ಏನೂ ಇಲ್ಲದೆ ಇದ್ದರೂ ದತ್ತಣ್ಣ ದತ್ತಣ್ಣ ಅಂತ ಕರೆದ್ರಿ, ಆತ್ಮೀಯತೆಯಿಂದ ತಮ್ಮಕಣ್ಣನನ್ನು ಬೆಳೆಸಿದ್ದೀರಿ, ಪ್ರಸ್ತುತ ರಾಜಕೀಯ ಸ್ಥಿತಿಯಲ್ಲಿ ಒಬ್ಬರ ಜೊತೆಗೆ ಒಬ್ಬರು ಇರಬೇಕು, ನನ್ನ ಜೊತೆಗೆ ನೀವು, ನಿಮ್ಮ ಜೊತೆಗೆ ನಾನಿರಬೇಕು, ಭಾನುವಾರ ಒಂದು ಸಭೆ ಮಾಡಿ ಚರ್ಚೆ ಮಾಡೋಣ, ಆಮೇಲೆ ತೀರ್ಮಾನ ಮಾಡೋಣ ಅಂತ. ಅದರ ಜೊತೆಗೆ ವೈ ಎಸ್ ವಿ ದತ್ತ ಪತ್ರದಲ್ಲಿ ಹೇಳಿದ್ರ ಜೊತೆಗೆ ಮಾತಾಡಿದ್ರು, April 9 ನನ್ನ ರಾಜಕೀಯ ನಿರ್ಧಾರ ಹೇಳ್ತೀನಿ, ಯಾವ ಕಾರಣಕ್ಕೆ ಟಿಕೆಟ್ ಮಿಸ್ ಆಯಿತೋ ಗೊತ್ತಿಲ್ಲ, ಜಾತಿ ಹಣ ಬಲ ಇಲ್ಲದಿದ್ದಂಥ ನನ್ನನ್ನು ಜನ ಗೆಲ್ಲಿಸಿದ್ರು, ಗ್ರಾಮ ಪಂಚಾಯತ್ ಮೆಂಬರ್ ಆಗೋದಕ್ಕೂ ನನಗೆ ಜಾತಿ ಬಲ ಇಲ್ಲ, ಏನೂ ಇಲ್ಲದ ನನ್ನನ್ನು 47 ಲೀಡ್ನಲ್ಲಿ ಗೆಲ್ಲಿಸಿದ್ರು, ಜನರೇ ಅಂತಿಮ ಪ್ರಭುಗಳು ಇತ್ಯಾದಿ ಇತ್ಯಾದಿ ಅವರು ಮಾತಾಡಿದ್ದಾರೆ. ವೈ ಎಸ್ ವಿ ದತ್ತ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕುಮಾರಸ್ವಾಮಿ ಅವ್ರದ್ದು ಟಾಂಟ್, ನಮ್ಮ ಹಳೇ ಲೀಡರ್ ನನ್ನ ಬಗ್ಗೆ ಬಹಳ ಚಾರ್ಜ್ ಮಾಡಿದ್ದಾರೆ, ಈಗ ಅದು ಬೇಡ, ಈಗ ನಮ್ಮ ಪಕ್ಷಕ್ಕೆ ದೋಖ ಮಾಡಿದ್ದಾರೆ, ದೇವೇಗೌಡರು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು, ಪ್ರಜ್ವಲ್ ರೇವಣ್ಣ ರೇವಣ್ಣ ಉಳಿಸ್ಕೊಳ್ತೀವಿ ಅಂತ ಐಸ್ ಹಚ್ಚಿದ್ದೇ ಹಚ್ಚಿದ್ದು ಇತ್ಯಾದಿ ಇತ್ಯಾದಿ. ಸಿ ಎಂ ಇಬ್ರಾಹಿಂ ಕೂಡ ಮಾತಾಡಿದ್ದಾರೆ. ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ಪುಣ್ಯಾತ್ಮರಿದ್ದರು, ಕೊಡೋ ಜಾಗದಲ್ಲಿ ಇಟ್ಟಿದ್ವಿ, ಬೇಡೋ ಜಾಗಕ್ಕೆ ಹೋಗಿದ್ದಾರೆ ಅಂತ. ಬ್ರಾಹ್ಮಣ ಸಮುದಾಯ ವೈ ಎಸ್ ವಿ ದತ್ತ ಅವ್ರದ್ದು, ಅದಕ್ಕೆ ಅವ್ರು ಹೇಳಿದ್ದು ಏನೂ ಅಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಆಗೋದಕ್ಕೂ ನನ್ನಲ್ಲಿ ಜಾತಿ ಇಲ್ಲ, ನನ್ನಂತ ಒಂದು ಗೆಲ್ಲಿಸಿದ್ದಾರೆ ಅಂತ. ಅದಕ್ಕೆ ಸಿ ಎಂ ಇಬ್ರಾಹಿಂ, ಕೊಡೋ ಜಾಗದಲ್ಲಿ ಇಟ್ಟಿದ್ವಿ, ಬೇಡ ಜಾಗಕ್ಕೆ ಹೋಗಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಬಹುಶಃ ಈಗ ನಮ್ಮ ಹಳೆ ಲೀಡರು ಪಾಪ ನನ್ನ ಮೇಲೆ ಭಾಳ ಭಾಳ ಚಾರ್ಜ್ ಮಾಡಿದ್ದಾರೆ. ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನನ್ನ ದ್ವೇಷ ಇಲ್ಲ. ಪಾಪ ಪ್ರಜ್ವಲ್ ರೇವಣ್ಣ ಅವರು, ರೇವಣ್ಣ ಅವರು ದಿನ ಐಸ್ ಹಚ್ಚಿದ್ರು ಹಚ್ಚಿದ್ರು ಹಚ್ಚಿದ್ರು, ಉಳಿಸ್ಕೊತೀವಿ ಉಳಿಸ್ಕೊತೀವಿ ಉಳಿಸ್ಕೊತೀವಿ, ಅದು ಏನೇನಾಗಿದೆ ಇಲ್ಲಿ ಬೇಡ ಚರ್ಚೆ. ಏನು ಅನ್ಯಾಯ ಮಾಡಿದ್ವು ಅವರಿಗೆ? ದೇವೇಗೌಡರವರ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಮಾನಸ ಪುತ್ರ, 40 ವರ್ಷದಿಂದ ಸಂಬಂಧ ಏನಿತ್ತು? ಈಗ ನಾನು ಬಿ ಜೆ ಪಿ ಜೊತೆ ಏನೋ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಚಾರ್ಜ್ ಮಾಡ್ತಾರೆ. ಇವರು ಎಮ್ ಎಲ್ ಸಿ ಆಗಬೇಕಾದ್ರೆ ಯಾರಿಂದಾದರೂ? ಮೈತ್ರಿ ಸರ್ಕಾರ ಇವತ್ತು ಅವತ್ತಿದ್ದಂಥದ್ದು ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ನ ಮೈತ್ರಿ ಸರ್ಕಾರದಲ್ಲಿ ಇವ್ರನ್ನ ಎಮ್ ಎಲ್ ಸಿ ಮಾಡದೆ ಹೋಗಿದ್ರೆ. ಕಡೂರಿನ ಜನ ಇವ್ರನ್ನ ಗುರುತಿಸ್ತಾ ಇದ್ದೀರ ನೀವು 6 ವರ್ಷ ಎಮ್ ಎಲ್ ಸಿ ಮಾಡಬೇಕಾದ್ರೆ? ಅವತ್ತು ಮೈತ್ರಿ ಸರ್ಕಾರ ಬಿ ಜೆ ಪಿದು ನಮ್ಮ ಪಕ್ಷದ್ದಿದ್ದು ಎಮ್ ಎಲ್ ಸಿ ಮಾಡಿದೆ. ಏನು ಇವ್ರಿಗೆ ನಾನು ಕೊಟ್ಟಂಥ ಅನ್ಯಾಯ ಏನು, ಮಾಡಿದ್ದು ಅನ್ಯಾಯ ಏನು? ಇದೇನೋ ವಿಧಾನಸೌಧದಲ್ಲಿ 2ನೇ ಸೀಟಲ್ಲಿ ನನ್ನ ಪಕ್ಕದಲ್ಲಿ ಕೂರೋರು. ಪಾಪ ನೀವು ಕಡೂರಿನಲ್ಲಿ ಇದ್ರು ಒಬ್ಬರು ಪುಣ್ಯಾತ್ಮರು, ಅವ್ರಿಗೆ ಕೊಡೋ ಜಾಗದಾಗ ಇಟ್ಟಿದ್ವಿ, ಅವ್ರಿಗೆ ಬೇಡೋ ಜಾಗಕ್ಕೆ ಹೋಗೋರು. ಕಾಂಗ್ರೆಸ್ನವ್ರು ಮಾತು ಕೇಳಿ ಕುಲ್ಗೆಟ್ರು ಅವ್ರು ಪಾಪ. ಆದ್ರೆ ಯಾರು ಕಾರ್ಯಕರ್ತರು ಹೋಗಿದಿರೋ ಆ ಎಲ್ಲ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ವಾಪಸ್ ಬನ್ನಿ, ಇದು ನಿಮ್ಮ ಮನೆ, ಈ ಮನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಕಾರ್ಯಕರ್ತರಾಗಿ ಮುಂದುವರೆದು ಮುಂದೆ ಅಸೆಂಬ್ಲಿ ಚುನಾವಣೆ ನಾವು ಗೆಲ್ತೀವಿ ಅನ್ನಕ್ಕಂಥದ್ರಲ್ಲಿ ಯಾವ ಸಂಶಯವಿಲ್ಲ. ನನ್ನ ಈ ಕ್ಷೇತ್ರದಲ್ಲಿ ಜಾತಿ ಬಲ ಇಲ್ಲ, ಹಣಬಲ ಇಲ್ಲದ ನನ್ನನ್ನು ಬೆಳೆಸಿರೋರು ನನ್ನ ಅಭಿಮಾನಿಗಳು ಕಾರ್ಯಕರ್ತರು. ರಾಜ್ಕುಮಾರ್ ಭಾಷೆಯಲ್ಲಿ ಹೇಳೋದಾದ್ರೆ ಕಡೂರು ಕ್ಷೇತ್ರದ ಮಟ್ಟಿಗೆ 1000 ಜನ ನನ್ನ ಅಭಿಮಾನಿ ದೇವರುಗಳು. ಹಾಗಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ನನ್ನ ಜಾತಿ ಓಡಿಸಾಳ್ದು ಅಂತವನ್ನ ಎಮ್ ಎಲ್ ಎ ಮಾಡಿದರು. 3 ಸಲ ಸೋತೆ, ಪ್ರತಿ ಸಲ 2ನೇ ಸ್ಥಾನ, 45,000 ಓಟ್ ಕೊಟ್ಟಿದ್ದಾರೆ. ಅವರೇ ಹೇಳಿದರು ಅಣ್ಣ ನೀ ಕಾಂಗ್ರೆಸ್ಗೆ ಹೋಗಬೇಕು ಅಂತ. ಈಗ ಅವರೇನೇ ಟಿಕೆಟ್ ತಪ್ಪಿದ ಮೇಲೆ ಅಣ್ಣ ನಾವು ಹೇಳ್ದಂಗೆ ಕೇಳಬೇಕು ಅಂತಾರೆ. ನಾನು ಅವರೇ ನನಗೆ ಬಾಸ್, ಅವರೇ ನನಗೆ ನಾಯಕರು, ಅವ್ರನ್ನ ಬಿಟ್ಟು ನಾನಿಲ್ಲ. ನಾನು ಶೂನ್ಯದಲ್ಲಿ ಹುಟ್ಟಿಲ್ಲ, ಅವ್ರ ಮಧ್ಯದಲ್ಲಿ ಬೆಳೆದಿದ್ದೀನಿ. ಅವ್ರ ಅಭಿಪ್ರಾಯ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.